ಹಾಗೇನೆ ಇವಾಗ ನಾವು ಮಾತಾಡ್ತಾ ಇದ್ವಿ ಅವಾಗಲೇ ಹಾರ್ಟ್ಗೆ ಒಳ್ಳೇದಾಗಬೇಕು ಅಂತಂದ್ರೆ ಒಳ್ಳೆ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಆಹಾರ ಕೂಡ ಹೃದಯದ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ. ಸೊ ಆ ಥರದ್ದು ಆಹಾರಗಳು ಯಾವ್ಯಾವು ಅಂತಂದ್ಬಿಟ್ಟು ನನಗೆ ಗೊತ್ತಿದ ಹಾಗೆ ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ, ಲಂಗ್ಸಿಗೆ ಒಂದು ಒಳ್ಳೆಯ ಆಹಾರ, ಮೆದುಳಿಗೆ ಒಂದು ಒಳ್ಳೆಯ ಆಹಾರ, ಹೊಟ್ಟೆಗೊಂದು ಒಳ್ಳೆಯ ಆಹಾರ ಅಂತಿಲ್ಲ. ಮನುಷ್ಯನಿಗೆ ಒಳ್ಳೆಯ ಆಹಾರ ಎಲ್ಲ ಒಳ್ಳೆಯ ಆಹಾರವೇ. ಮನುಷ್ಯನಿಗೆ ಅವನಿಗೆ ಯಾವ ಆಹಾರ ಬೇಕು ಅಂತ ಆಸೆ ಉಂಟು, ಅವನ ಪೂರ್ವಜರು ಏನನ್ನು ತಿಂದು ಬಂದಿದ್ದಾರೆ ಅದನ್ನೇ ನಾವು ಕಂಟಿನ್ಯೂ ಮಾಡೋದು ಒಳ್ಳೇದು. ನಾವೀಗ ಇಲ್ಲಿ ಇದ್ದುಕೊಂಡು ಮೆಡಿಟರೇನಿಯನ್ ಫುಡ್ ತಿಂತೇನೆ, ನಾನು ಪೇಲಿಯೋ ಡಯಟ್ ತಿಂತೇನೆ, ಇದನ್ನೆಲ್ಲ ಮಾಡಬಾರ್ದು. ಯಾಕೆಂದರೆ ಅದು ನಮ್ಮ ದೇಹಕ್ಕೆ ಉಗ್ಗುವುದಿಲ್ಲ. ನಮ್ಮ ದೇಹಕ್ಕೆ ಗೊತ್ತುಂಟು ನನಗೆ ಈ ಆಹಾರ ಒಳ್ಳೆಯದು, ನನ್ನ ಪೂರ್ವಜರು ಇದನ್ನು ತೆಕ್ಕೊಂಡಿದ್ದಾರೆ, ಅದೇ ಎನ್ವೈರನ್ಮೆಂಟ್ ನಾನು ಬೆಳೆದು ಬಂದದ್ದು, ಅದೇ ಆಹಾರದ ಮೇಲೆ ನಾನು ಬೆಳೀಬೇಕು, ಹಾಗಾಗಿ ಅದೇ ಆಹಾರವನ್ನು ತೆಕ್ಕೊಳ್ಳೋದು ಒಳ್ಳೆಯದು. ಆದರೆ ಪ್ರಶ್ನೆ ಏನು ಅಂದರೆ ನಮ್ಮ ಪೂರ್ವಜರು ತುಂಬ ಕೆಲಸ ಮಾಡ್ತಾಯಿದ್ರು, ನಾವು ಮಾಡೋದಿಲ್ಲ. ಹಾಗಾಗಿ ಅವರು ತಿಂದಷ್ಟು ನಾವು ತಿನ್ನಬಾರ್ದು, ಇಷ್ಟೇ ವ್ಯತ್ಯಾಸ. ಹಾಗಾಗಿ ಫ್ಯಾಟಿನಿಂದ ಏನು ತೊಂದರೆ ಇಲ್ಲ. ಅದರಲ್ಲಿ ಕೂಡ ನಾನು ನಿನ್ನ ಒತ್ತಿ ಹೇಳ್ತೇನೆ, ಅದು ಫ್ಯಾಟ್ನಲ್ಲಿ ಬೆಸ್ಟ್ ಫ್ಯಾಟ್ ಯಾವುದು ಅಂದರೆ ನಮ್ಮ ಕೊಬ್ಬರಿ ಎಣ್ಣೆ. ಯಾಕೆ ಅಂತ ಕೇಳ್ಬೋದು ನೀವು. ಕೊಬ್ಬರಿ ಎಣ್ಣೆಯಲ್ಲಿರುವ ಫ್ಯಾಟಿ ಆ್ಯಸಿಡ್ ಮತ್ತು ತಾಯಿ ಹಾಲಿನಲ್ಲಿರುವ ಫ್ಯಾಟಿ ಆ್ಯಸಿಡ್ ಒಂದೇ, ಇದಕ್ಕೆ ಹೇಳೋದು ಮೋನೋಲಾರಿಕ್ ಆ್ಯಸಿಡ್ ಅಂತ. ಅದು ಮಾತ್ರ ಅಲ್ಲ, ಈ ಕೊಬ್ಬರಿ ಎಣ್ಣೆಯಷ್ಟು ಒಂದು ಒಳ್ಳೆಯ ಕ್ರಿಮಿನಾಶಕ ವಸ್ತುವೇ ಇಲ್ಲ. ಹಾಗಾಗಿ ಕೊಬ್ಬರಿ ಎಣ್ಣೆ ಎಲ್ಲ ರೀತಿಯಲ್ಲಿ ಒಳ್ಳೆಯದು. ಈಗ ನಾನು ನೋಡಿದೆ ಅಮೆರಿಕದೊಂದು ಹೊಸ ಪೇಪರ್, ಬೆಳಿಗ್ಗೆ ಎದ್ದು ಒಂದು ಚಮಚ ಕೊಬ್ಬರಿ ಎಣ್ಣೆಯನ್ನು ಬಾಯಲ್ಲಿ ಹಾಕಿ ಅದನ್ನು ಸ್ವಲ್ಪ ಹತ್ತಲಾಗಿತ್ತಲಾಗೆಲ್ಲ ತಿರುಗಿಸಿದರೆ, ಅದರಲ್ಲಿ ಒಂದು 5-10 ಮಿನಿಟ್ ಇಟ್ಟುಕೊಂಡ್ರೆ ಈ ನಮ್ಮ ಹಲ್ಲಿನಲ್ಲಿ ಈವನ್ ಇದು ಬರೋದಿಲ್ಲಂತೆ, ಪ್ಲೇಕ್ಸ್ ಬರೋದಿಲ್ಲಂತೆ, ಹಲ್ಲು ಕ್ಲೀನ್ ಇರ್ತದೆ. ಡಾಕ್ಟರ್ ಹಲ್ಲು ಡಾಕ್ಟರ್ ಹತ್ರ ಹೋಗಬೇಕು ಅಂತಿಲ್ಲ, ಇಷ್ಟೆಲ್ಲ ಒಳ್ಳೆ ಗುಣಗಳುಂಟು. ಹಾಗಾಗಿ ಕೊಬ್ಬರಿ ಎಣ್ಣೆ ಆಹಾರಕ್ಕೆ ಭಾಳ ಒಳ್ಳೆಯದು. ಕೊಬ್ಬರಿ ಎಣ್ಣೆ ಹಾರ್ಟಿಗೂ ಒಳ್ಳೆಯದು. ಕೊಬ್ಬರಿ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಯಾವುದರಲ್ಲಿ ವೆಜಿಟೇರಿಯನ್ ಕೊಲೆಸ್ಟ್ರಾಲ್ ಇಲ್ಲ. ಕೊಬ್ಬರಿ ಎಣ್ಣೆನ ಅವರು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಮಾಡಿ ಅದು ಹಾಳು ಅಂತ ಹೇಳ್ತಾರೆ. ಇದೆಲ್ಲ ವ್ಯಾಪಾರಕ್ಕಾಗಿ ಮಾಡಿದಂಥ ವಿಜ್ಞಾನ, ನಿಜವಾದ ವಿಜ್ಞಾನ ಅದಲ್ಲ. ನಿಜವಾದ ವಿಜ್ಞಾನದಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿರುವುದು ಫ್ಯಾಟಿ ಆ್ಯಸಿಡ್ ಮೋನೋಲಾರಿಕ್ ಆ್ಯಸಿಡ್, ತಾಯಿ ಹಾಲಿನಲ್ಲಿರುವುದು ಮೋನೋಲಾರಿಕ್ ಆ್ಯಸಿಡ್, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಮೋನೋಲಾರಿಕ್ ಆ್ಯಸಿಡ್. ಸೊ ಇದನ್ನೆಲ್ಲ ಸೇರಿಸಿದರೆ ಕೊಬ್ಬರಿ ಎಣ್ಣೆ ಎಲ್ಲ ರೀತಿಯಲ್ಲಿ ಒಳ್ಳೆಯದು. ಪ್ರಶ್ನೆ ಎಷ್ಟು ಅಂದರೆ ಎಷ್ಟು ತಿಂತಿರತ್ತೆ, ಯಾವುದು ಒಳ್ಳೆಯದು ಅಂತ ತುಂಬ ತಿನ್ನಬಾರ್ದು. ಹಾಗೆ ಹೃದಯಕ್ಕೆ ತುಪ್ಪ ಕೂಡ ಒಳ್ಳೆಯದು, ಘೃತಂ ತೇಜಸ್ವಿನಂ ಆಯುರ್ವೇದದಲ್ಲಿ ಹೇಳ್ತಾನೆ. ಪಿತ್ತ ಅನಿಲ ಹರಂ ರಸ ಸೌಜಸಂ, ಒಳ್ಳೆಯ ಆರೋಗ್ಯ ಬೇಕಿದ್ರೆ ಸ್ವಲ್ಪ ತುಪ್ಪ ತಿನ್ಬೇಕಂತ ದಿವಸ.